ಬಿಲ್ಲವ ನಾಯಕಿ ಕಾಂಗ್ರೆಸ್ ಮುಖಂಡೆ ಪ್ರತಿಭಾ ಕುಲಾಯಿ ಭಜನೆ ಕುರಿತು ಹೇಳಿಕೆಗೆ ಶಾಸಕ ಭರತ್ ಶೆಟ್ಟಿ ಅವರು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಸಮಾಜ ಒಡೆಯುವ ಪ್ರಯತ್ನವಾಗಿದ್ದು ಹಿಂದೂ ಸಮಾಜವನ್ನು ಒಡೆಯಬೇಕೆಂಬ ಕುತಂತ್ರ ಇದರ ಹಿಂದೆ ಇದೆ ಎಂದು ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಹಿಂದೂ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ದೇವರನ್ನು ಮುಟ್ಟಲು ಹಲವು ಮಾರ್ಗಗಳಿವೆ. ಧ್ಯಾನ ಮಾರ್ಗ, ಕರ್ಮದ ಮಾರ್ಗನೂ ಇದೆ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ಹೇಳಿದ್ದಾರೆ. ನನ್ನನ್ನು ನೀ ಅರಿತುಕೊಳ್ಳಬೇಕಾದರೆ ಭಕ್ತಿ ಮಾರ್ಗ ಬಹಳ ಮುಖ್ಯ ಹೇಳ್ತಾರೆ. ಭಜನೆಯು ಭಕ್ತಿಯ ಒಂದು ಮಾರ್ಗವಾಗಿದ್ದು ಇದರ ಬಗ್ಗೆ ಕ್ಷುಲ್ಲಕ ಮಾತನಾಡುವುದು ಸರಿಯಲ್ಲ. ಯಾರು ಈ ಭಕ್ತಿಯಲ್ಲಿ ಕುಣಿತ ಭಜನೆ ಮಾಡುತ್ತಾರೋ ಅವರಲ್ಲಿ ಇವರು ಪ್ರಶ್ನೆ ಮಾಡಿದ ಹಾಗೆ ಕಾಣುತ್ತಿದೆ. ಭಕ್ತಿ ಮಾರ್ಗದಲ್ಲಿ ಬಡವರು ಶ್ರೀಮಂತರು ಎಂಬ ಪ್ರಶ್ನೆ ಬರೋದಿಲ್ಲ. ಕೋಟ್ಯಾಧಿಪತಿಗಳು ತಮ್ಮಲ್ಲಿರುವ ಎಲ್ಲ ಆಸ್ತಿ ಬಿಟ್ಟು ಶ್ರೀಕೃಷ್ಣನ ಭಕ್ತಿ ಹಿಂದೆ ಹೋಗುವುದನ್ನು ಇಸ್ಕಾನ್ನಲ್ಲಿ ನೋಡಿದ್ದೇವೆ. ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನು ನೋಡಿದ್ದೇವೆ. ಅದರಿಂದ ಇದು ಸಮಾಜ ಒಡೆಯುವ ಪ್ರಯತ್ನವಾಗಿದ್ದು ಹಿಂದೂ ಸಮಾಜವನ್ನು ಒಡೆಯಬೇಕೆಂಬ ಕುತಂತ್ರ ಇದರ ಹಿಂದೆ ಇದೆ ಎಂದು ಆರೋಪಿಸಿದ್ದಾರೆ. ಉಳ್ಳಾಲದ ರೈಲು ಹಳಿಗಳಲ್ಲಿ ಜಲ್ಲಿಕಲ್ಲನ್ನು ಇಟ್ಟ ವಿಧ್ವಂಸಕ ಕೃತ್ಯದ ಬಗ್ಗೆ ಮಾತನಾಡಿದ ಅವರು, ಜನರಿಗೆ ಜೀವಹಾನಿ ಮಾಡಬೇಕೆಂಬ ಉದ್ದೇಶ ಇದರ ಹಿಂದೆ ಅಡಗಿದೆ. ಕೇಂದ್ರ ಸರ್ಕಾರದ ಹೆಸರು ಹಾಳು ಮಾಡಬೇಕೆಂಬ ಪ್ರಯತ್ನ ಸಂಘಟಿತವಾಗಿ ನಡೆಯುತ್ತಿರುವುದು ಕಣ್ಮುಂದೆ ಬರುತ್ತಿದೆ. ಆದ್ದರಿಂದ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲ, ಯಾರು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಯದಿಂದ ಹಿಡಿದು ಮಂಗಳೂರಿನವರೆಗೆ ಬೇರೆ ಬೇರೆ ಥರದ ವಿಷಯಗಳು ಬರ್ತಿದೆ ಅನ್ನೋದು ನಮ್ಮ ಮನಸ್ಸಿಗೆ ಬಂದಿದೆ. ಟಿ ವಿ ಮಿತ್ರರು ಇವಾಗಲೇ ಈ ಪ್ರಶ್ನೆಯನ್ನು ಕೇಳಿದರು. ಒಂದ್ಸತಿ ಹಿಂದೂ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ದೇವರನ್ನು ಮುಟ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಜ್ಞಾನ ಮಾರ್ಗ ಒಂದು, ಜ್ಞಾನದ ಮೂಲಕ. ಮತ್ತೊಂದು ಕರ್ಮ ಮಾರ್ಗ ಅಂತ ಹೇಳ್ತಾರೆ, ನಾವು ಮಾಡುವಂಥ ಕೆಲಸದ ಮೂಲಕ, ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ನಾವು ಮಾಡುವಂಥ ಕೆಲಸ ಕರ್ಮ ಮಾರ್ಗ ಅಂತ ಹೇಳ್ತಾರೆ. ಧ್ಯಾನ ಮಾರ್ಗವನ್ನು ಸಹ ಹೇಳ್ತಾರೆ, ಅಂದರೆ ಮೆಡಿಟೇಷನ್ ಮೂಲಕ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ, ನನ್ನನ್ನು ನೀ ಅರಿತುಕೊಳ್ಬೇಕಾದ್ರೆ ನೀನು ಭಕ್ತಿ ಮಾರ್ಗವೇ ಬಹಳ ಮುಖ್ಯ ಅನ್ನುವ ಮಾತನ್ನು ಹೇಳ್ತಾರೆ. ಭಕ್ತಿ ಮಾರ್ಗದ ಮುಖ್ಯ ಅಂಗ ಭಜನೆ, ಭಜನೆ ಕುಣಿತ ಭಜನೆ ಇದೆಲ್ಲ ಭಕ್ತಿ ಮಾರ್ಗದ ಮುಖ್ಯ ಅಂಗ. ಹಿಂದೂ ಸನಾತನ ಹಿಂದೂ ಸಂಸ್ಕೃತಿಯ ಪರಂಪರೆಯ ಒಂದು ಒಳಗಿರುವಂಥ ಒಂದು ದೊಡ್ಡದಾದ ಒಂದು ವಿಷಯ. ಇದರ ಬಗ್ಗೆ ಸ್ವಲ್ಪ ಕ್ಷುಲ್ಲಕವಾಗಿ ಮಾತಾಡೋದು ಅಥವಾ ಅದನ್ನು ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡೋದು ಅಥವಾ ಹೆಣ್ಮಕ್ಕಳ ಮೇಲೆ ಅಲ್ಲ ಸಲ್ಲದ ಅವರಿಗೆ ಮಾನಹಾನಿ ಮಾಡುವಂಥ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ. ಯಾಕಂತ ಹೇಳಿದರೆ, ಇದು ಎಲ್ಲೋ ಒಂದು ಕಡೆ ಯಾರು ಭಜನೆಯಲ್ಲಿ ತೊಡಗಿಕೊಳ್ತಾರೆ ಅವರಿಗಿರುವ ಭಕ್ತಿ ಏನಿದೆ ಆ ಭಕ್ತಿಯ ಮೇಲೆ ಇವರು ಪ್ರಶ್ನೆ ಮಾಡಿದಂಥ ಒಂದು ವ್ಯವಸ್ಥೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಮತ್ತು ಪುನಃ ಆಯೋಜಕರ ಮನೆಯವರು ಇದರಲ್ಲಿ ಪಾಲಾಗ್ತಾರೆ ಇಲ್ವಾ, ನಾಯಕರ ಮಕ್ಕಳು ಇದರಲ್ಲಿ ಪಾಲಾಗ್ತಾರೆ ಇಲ್ವಾ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಯಾಕಂದರೆ ಆಯೋಜಕರ ಮಕ್ಕಳು ಇದರಲ್ಲಿ ಪಾಲಾಗಿದ್ದೇನೆ ನೋಡಿದ್ದೇನೆ, ನಾಯಕರ ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾನೆ ನೋಡಿದ್ದೇನೆ. ಮುಖ್ಯವಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಮನಸ್ಸಿನಲ್ಲಿ ಒಂದು ಬಯಕೆ ಇದೆ, ಅಂಥ ವ್ಯಕ್ತಿಗಳು ಮಾತ್ರ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ಮಾತು ಬರೋದಿಲ್ಲ ಭಕ್ತಿ ಮಾರ್ಗದಲ್ಲಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕೋಟ್ಯಾಧಿಪತಿಗಳು ತಮ್ಮಲ್ಲಿರುವ ಎಲ್ಲ ಆಸ್ತಿಗಳನ್ನು ಬಿಟ್ಟು ಶ್ರೀಕೃಷ್ಣನ ಭಕ್ತಿಯ ಹಿಂದೆ ಇಸ್ಕಾನ್ನಲ್ಲಿ ಸೇರಿದ್ದನ್ನು ನೋಡಿದ್ದೇವೆ. ಬೇರೆ ಬೇರೆ ಮಠ ಮಂದಿರದಲ್ಲಿ ತಮ್ಮನ್ನು ತೊಡಸ್ಕೊಂಡಂಥದ್ದು ನಾವು ನೋಡಿದ್ದೇವೆ. ಎಲ್ಲ ಕೋಟ್ಯಾಂತರ ಹಣವನ್ನು ಕೊಟ್ಟು ಸಹ, ಯಾಕಂದರೆ ಭಕ್ತಿ ಮಾರ್ಗದಲ್ಲಿ ಯಾರಿಗೆ ನಡಿಬೇಕೋ ಅವರಿಗೆ ಸ್ವಂತವಾಗಿ ಅದೊಂದು ಆಸೆ ಬರ್ತದೆ, ನಾನು ಆ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು. ಇದರಲ್ಲಿ ಬಡವ ಶ್ರೀಮಂತ ಅನ್ನುವಂಥ ಮಾತು ಖಂಡಿತ ಬರುವುದಿಲ್ಲ. ಇದು ಸಮಾಜನ ಒಡೆಯೋ ಒಂದು ಪ್ರಯತ್ನ. ಭಕ್ತಿ ಮಾರ್ಗದಲ್ಲಿ ಹೋಗುವಂಥ ನಮ್ಮ ಅಕ್ಕ ತಂಗಿಯಂದರು ಯಾರಿದ್ದಾರೆ ಅವರು ಮುಂದೆ ಈ ರೀತಿ ಹೋಗಬಾರ್ದು, ಹಿಂದೂ ಸಮಾಜನ ಒಡಿಬೇಕೆಂಬಂಥ ದೊಡ್ಡದಾದ ಕುತಂತ್ರ ಇದರ ಹಿಂದೆ ಇದೆ. ಅಲ್ಲ, ಯಾವುದೇ ಹುಡುಗಿ ಹೆಣ್ಮಗು ಅವರಿಗೆ ಯಾವ ಏನನ್ನು ಧರಿಸ್ಕೊಳ್ಬೇಕು ಅಂತ ಸ್ವಾತಂತ್ರ್ಯ ಅವರಿಗಿದೆ, ಅವರು ಅದರ ಮೂಲಕ ಮಾತಾಡ್ತಾರೆ. ನಾನು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಮತ್ತೊಬ್ಬರು ಅದ್ರ ಬಗ್ಗೆ ಯಾಕೆ ಕಮೆಂಟ್ ಮಾಡ್ತಿಲ್ಲ, ಕಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ನಾನು ಕಮೆಂಟ್ ಮಾಡೋದಿಲ್ಲ. ಆದರೆ ಹಿಂದುತ್ವದ ಒಂದು ದೊಡ್ಡ ಭಾಗವಾದ ನೀವು ಭಜನೆಗಳ ಬಗ್ಗೆ ಅಥವಾ ನಮ್ಮ ಬೇರೆ ಪೂಜಾ ಕ್ರಮಗಳ ಬಗ್ಗೆ ನಿಮಗೆ ಬಹಳ ಸುಲಭವಾಗಿ ಮಾತಾಡುವಂಥ ಧೈರ್ಯ ಇರ್ತದೆ, ಬಾಯಿ ಬಂದಾಗೆ ನೀವು ಹರಿದು ಬಿಡ್ತೀರಿ. ಅದನ್ನೇ ಅಲ್ಲ ಸಲ್ಲದ ವಿಷಯಗಳು ಬೇರೆ ಬೇರೆ ಇಸ್ಲಾಮಲ್ಲಿದೆ, ಬೇರೆ ಬೇರೆ ಮತಗಳಲ್ಲಿದೆ, ಅದರ ಬಗ್ಗೆ ಮಾತಾಡುವಂಥ ಧೈರ್ಯ ನೀವು ಯಾರು ಸಹ ತೋರೋದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಅದು ಹೆದರಿಕೆ ಆಗ್ತದೆ. ನಿಮಗೆ
ಹಿಂದೂಗಳಂದ್ರೆ ನಿಮಗೆ ಸಾಫ್ಟ್ ಟಾರ್ಗೆಟ್, ಬಾಯಿ ಬಂದಾಗೆ ಮಾತಾಡ್ತೀರಿ, ಏನು ಸಿಕ್ಕಿದ್ರೂ ಸಹ ಒಂದು ನನ್ನದು ಒಂದು ಸ್ಟೇಟ್ಮೆಂಟ್ ಅಂತ, ಮತ್ತೊಂದು 10 ಜನ ಕೊಡುವಾಗ 11 ನನ್ನದು ಒಂದು ಇರಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಧೋರಣೆಯಿಂದ ಹಿಂದೂ ಸಮಾಜದ ಎಲ್ಲ ವಿಷಯಗಳ ಬಗ್ಗೆ ಸಲೀಸಾಗಿ ಮಾತಾಡುವುದನ್ನು ಕೆಲವು ಅಭ್ಯಾಸವಾಗ್ತಾ ಇದೆ. ಇದು ಜಾಸ್ತಿ ಮುಂದುವರೆದ್ರೆ ಯಾವಾಗ ಯಾರನ್ನ ಎಲ್ಲಿ ನಿಲ್ಲಿಸಬೇಕೋ ಹಿಂದೂ ಸಮಾಜ ಖಂಡಿತ ನಿಲ್ಲಿಸೇ ನಿಲ್ಲಿಸ್ತದೆ. ಹಿಂದೂ ಸಮಾಜದ ಭಾವನೆಗಳಿಗೆ ಹಲವಾರು ವರ್ಷಗಳಿಂದ ಧಕ್ಕೆ ಆಗುವಂಥ ವಿಷಯಗಳೇ ಮುಂದೆ ಬರ್ತಿದೆ. ಸನಾತನ ಧರ್ಮನ ನೀವು ಮಲೇರಿಯಾ ಅದು ಇದು ಅನ್ನುವಂಥದ್ದನ್ನು ನೀವು ಮಾತಾಡ್ತೀರಿ, ಸನಾತನ ಧರ್ಮವನ್ನು ಇಡೀ ನಾಶ ಮಾಡ್ತೇನೆ ಅನ್ನೋಂಥ ಮಾತಾಡ್ತೀರಿ, ಸನಾತನ ಧರ್ಮದ ಪದ್ಧತಿಗಳನ್ನು ಅವಹೇಳನಕಾರಿಯಲ್ಲಿ ಮಾತಾಡೋದನ್ನು ನೀವು ಮಾತಾಡ್ತೀರಿ. ಅದೇ ಇನ್ನು ಇಸ್ಲಾಮ್ನ ಬಗ್ಗೆ ಚಕಾರ ಎತ್ತುವಂಥ ಧೈರ್ಯ ಒಬ್ಬ ಮಗನಿಗಿಲ್ಲ, ಒಬ್ಬನಿಗಿಲ್ಲ. ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ, ಯಾಕಂದರೆ ಹಿಂದೂಗಳು ಸಾಫ್ಟ್ ಟಾರ್ಗೆಟ್. ಆದರೆ ಈಗ ಅನ್ನಪ್ಪಲ ಜೊತೆಗೆ ಹಿಂದೂ ಈ ದೇಶದಲ್ಲಿದ್ದಾರೆ. ಇನ್ನೂ ಸಹ ನಾವು ಎದೆ ತಟ್ಟಿ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇರುವಂಥ ಹಿಂದೂಗಳು ಈಗ ಈ ದೇಶದಲ್ಲಿ ಬಂದಿದ್ದಾರೆ, ಇದ್ದಾರೆ. ಮುಂದೆ ಯಾವ ರೀತಿ ಉತ್ತರವನ್ನು ಈ ರೀತಿಯ ಹಿಂದೂ ಸಮಾಜದ ವಿರುದ್ಧದ ಮಾತುಗಳಿಗೆ ಉತ್ತರ ಕೊಡಬೇಕು, ಹಿಂದೂ ಸಮಾಜ ಕೊಡ್ತೇವೆ, ನಾವು ಸಹ ಎಲ್ಲರೂ ಸಹ ಕೊಡ್ತೇವೆ. ಹೆಚ್ಚಾಗಲಿ ಇದೀಗೆ ಫಸ್ಟಿಗಾಗಿ ನಮಗೀಗ ನ್ಯೂಸ್ ಬಂದಿದೆ, ಹೀಗೆ ಜಲ್ಲಿಗಳನ್ನು ಕಲ್ಲನ್ನು ಹಾಕಿದ್ದಾರೆ, ಬಂಡೆಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ವಿಧ್ವಂಸಕ ಮನಸ್ಥಿತಿ ಇರುವಂಥ ಒಂದು ವ್ಯಕ್ತಿಗಳು ಮತ್ತು ಸಂಘಟನೆಗಳು ರೈಲನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸು, ಅದಕ್ಕೆ ಹಾನಿ ಮಾಡುವುದು, ಅದನ್ನು ಅಲ್ಲಿರುವಂಥ ಜನರಿಗೆ ಜೀವಹಾನಿ ಮಾಡುವಂಥ ಪ್ರಯತ್ನ ಇದೆಲ್ಲ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಹಾಳು ಹೆಸರನ್ನು ತರಬೇಕೆನ್ನುವಂಥ ಪ್ರಯತ್ನ ಸಂಘಟಿತವಾಗಿ ಒಂದು ವ್ಯವಸ್ಥೆಯಲ್ಲಿ ನಡೆಸ್ತಾ ಇರೋದು ನಮ್ಮ ಕಣ್ಣಿಗೆ ಕಣ್ಮುಂದೆ ಬರ್ತಾ ಇದೆ. ಇದ್ರ ಬಗ್ಗೆ ಈಗ ನಮಗೆ ಪ್ರೈಮರಿಯಾಗಿ ಹೀಗೆ ವಿಷಯ ಬಂದಿದೆ ಅಂತ ಪತ್ರಿಕೆ ಮೂಲಕ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿದು ಬಂದಿದೆ. ಇದ್ರ ಬಗ್ಗೆ ಖಂಡಿತ ದೊಡ್ಡದಾದ ಇನ್ವೆಸ್ಟಿಗೇಷನ್ ಆಗಬೇಕು, ತಪ್ಪಿಸೋರು ಯಾರು ಇದ್ದರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ಆಗಲೇ ಆಗಬೇಕು, ಮತ್ತು ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಇದು ಏನು ಯಾವುದು ಒನ್ ಇನ್ ವೈಲ್ ಅನ್ನುವಂಥ ವಿಷಯದಲ್ಲಿ ಇದನ್ನು ತೊಳ್ಬೋದು, ಇದನ್ನು ಸೀರಿಯಸ್ ಆಗಿ ತೊಳ್ಬೇಕು. ಸ್ಥಳೀಯ ಪೊಲೀಸರು ಮತ್ತು ರೈಲ್ವೆ ಪೊಲೀಸರು ಖಂಡಿತ ಬಹುಶಃ ಇದರಿಂದ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೋದು.